ದೇವೇಗೌಡರೆ ತುಮಕೂರಿಗೆ ಬರಬೇಡಿ, ಮಾಜಿ ಪ್ರಧಾನಿಗೆ ಗೋ ಬ್ಯಾಕ್ ಪೋಸ್ಟ್ ಕೂಡ ಈಗ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ದೇವೇಗೌಡರೆ ತುಮಕೂರಿಗೆ ಬರಬೇಡಿ, ಗೋ ಬ್ಯಾಕ್ ದೇವೇಗೌಡರೆ ಅಂತ ಹೇಳಿ ಮಾಜಿ ಪ್ರಧಾನಿಗೆ ಈಗ ಗೋ ಬ್ಯಾಕ್ ಪೋಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಈ ರೀತಿಯಾದಂತಹ ಒಂದು ಅಭಿಯಾನ ಆರಂಭ ಆಗಿದೆ. ಮೈತ್ರಿ ಧರ್ಮ ಪಾಲಿಸಿ ಕಾಂಗ್ರೆಸ್ಗೆ ಟಿಕೆಟ್ ನೀಡಿ, ಮುದ್ದ ಹನುಮೇಗೌಡರೇ ತುಮಕೂರಿಗೆ ಸ್ಪರ್ಧೆ ಮಾಡಲಿ, ಕಾಂಗ್ರೆಸ್ ಅಕೌಂಟ್ನಲ್ಲೇ ಹರಿದಾಡ್ತಾ ಇದೆ ಗೋ ಬ್ಯಾಕ್ ಪೋಸ್ಟರ್ಗಳು. ನಮ್ಮ ಸಂಸದರು ನಮ್ಮ ಹೆಮ್ಮೆ, ಮುದ್ದ ಹನುಮೇಗೌಡ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಮೈತ್ರಿ ಧರ್ಮವನ್ನ ಪಾಲಿಸಿ ಗೋ ಬ್ಯಾಕ್ ದೇವೇಗೌಡ ಅನ್ನುವಂತಹ ಪೋಸ್ಟ್ಗಳು ಈಗ ಕಾಂಗ್ರೆಸ್ನ ಅಕೌಂಟ್ ಅಲ್ಲೇ ಹರಿದಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮುದ್ದ ಹನುಮೇಗೌಡ ಅವರ ಅಭಿಮಾನಿ ಆಗಿರುವಂತಹ ರಾಜೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಜೇಶ್ ಅವರೇ. ನಮಸ್ತೆ ಮೇಡಮ್. ಈಗ ಕಾಂಗ್ರೆಸ್ ಅಕೌಂಟ್ ಅಲ್ಲೇ ಕೂಡ ಒಂದಷ್ಟು ಪೋಸ್ಟ್ ಗಳನ್ನ ನಾವು ಗಮನಿಸಿದ್ವಿ, ಸ್ಟೇಟಸ್ ಪೋಸ್ಟ್ ಗಳನ್ನ ನೋಡಿದ್ವಿ. ಗೋ ಬ್ಯಾಕ್ ದೇವೇಗೌಡ ಅಂತ ಹೇಳಿ ಮೈತ್ರಿ ಧರ್ಮ ಪಾಲನೆಯ ವಿಚಾರದಲ್ಲೂ ಕೂಡ ಈ ಒಂದು ಹೇಳಿಕೆ, ಈ ಒಂದು ಪೋಸ್ಟ್ ಗಳನ್ನ ನೋಡಿದ್ವಿ. ಏನ್ ಹೇಳಕ್ ಬಯಸ್ತೀರಿ ಈಗ ಮುದ್ದ ಹನುಮೇಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತಾನ? ಹೇಗೆ ಮೇಡಮ್? ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡಲೇಬೇಕು, ಯಾಕೆ ಅಂದ್ರೆ ಈ ಹಿಂದೆ ಜಿ ಎಸ್ ಬಸವರಾಜು ಅಂತೇಳಿ ಒಬ್ಬ ಎಂಪಿ ಇದ್ರು ನಮ್ಮಲ್ಲಿ, ಅವರು ತುಮಕೂರು ಜಿಲ್ಲೆಗೋಸ್ಕರ ಅಷ್ಟರ ಮಟ್ಟಿಗೆ ಹೋರಾಟ ಮಾಡಿಲ್ಲ. ಆದ್ರೆ ಹಿಂದೆ ಇದ್ದಂತ ಹಿಂದೆನೂ ಕೂಡ 3-4 ಜೆ ಡಿ ಎಸ್ ಎಂ ಎಲ್ ಎಗಳಿದ್ರು ಕಾಂಗ್ರೆಸ್ ಅಲ್ಲಿ. ಮುದ್ದ ಹನುಮೇಗೌಡರು ಎಲ್ಲಾ ಜಿಲ್ಲೆಯಿಂದ ಎಂ ಎಲ್ ಎಗಿಂತ ಜಾಸ್ತಿ ಓಟರ್ಸ್ ತಗೊಂಡು ಮುದ್ದ ಹನುಮೇಗೌಡರು ಗೆದ್ದಾದ್ಮೇಲೆ, ಹಲೋ ಕೇಳಿಸ್ತಾ ಇದೆ, ಹೇಳಿ ಹೇಳಿ ರಾಜೇಶ್ ಅವರೇ. ಗೆದ್ದಾದ್ಮೇಲೆ ತುಮಕೂರು ಅಭೂತಪೂರ್ವ ಕೆಲಸಗಳಾಗಿದೆ ಮೇಡಮ್. ಎಂಪಿ ಆದ್ಮೇಲೆ 5 ವರ್ಷದಲ್ಲಿ ದೇವೇಗೌಡರಿಗೆ ಹಾಸನಲ್ಲಿ ಗೆದ್ದಿದ್ರು ಮೇಡಮ್, ಅಲ್ಲೇ ಅವಕಾಶ ಇಟ್ಟು ಅವರು ಅಲ್ಲೇ ಇರ್ಬೇಕು. ಯಾಕೆಂದ್ರೆ ತುಮಕೂರಲ್ಲಿ ಇಸ್ರೋ, ಎಚ್ ಎಲ್, ಇವತ್ತು ಪ್ರತಿಯೊಂದು ವಾರ್ಡ್ ಅಲ್ಲಿ, ಪ್ರತಿಯೊಂದು ಹಳ್ಳಿ ಕುಗ್ರಾಮದಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಒಂದು ಘಟಕಗಳನ್ನ ತೆರೆದಿದ್ದಾರೆ ಇವ್ರಾದ್ಮೇಲೆ. ತುಮಕೂರು ಬರಗಾಲ ಆದ್ರೂ ಕೂಡ ಇವ್ರ ಕಾಲದಲ್ಲಿ ಇವತ್ತು ಮನುಷ್ಯರು ಒಳ್ಳೆ ನೀರು ಕುಡಿತಾ ಇದಾರೆ ಮೇಡಮ್. ಹಂಗಾಗಿ ಮೈತ್ರಿ ಧರ್ಮ ಅಂತ ಇದ್ರೆ ಅವ್ರ ಕುಟುಂಬದವರೇ ಬರ್ಬೇಕಾಗಿರ್ಲಿಲ್ಲ, ಯಾರಾದ್ರೂ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಮೈತ್ರಿ ಮಾಡ್ಬಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಡ್ಲಿ ಮೇಡಮ್. ಗೌಡರು ಅದ್ರ ಪರ ಇರ್ಲಿಲ್ಲ ಅಂತ ಹೇಳಿ ಮಾಡಿದ್ರೆ ದಯವಿಟ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ರೈಲ್ವೆ ಜಂಕ್ಷನ್ ಮೇಡಮ್, ರೈಲ್ವೆ ಹಾಗಾಗಿ ಈಗ ದೇವೇಗೌಡರು ಯಾವ್ದೇ ಕಾರಣಕ್ಕೂ ಅಲ್ಲಿ ನಿಲ್ಬಾರ್ದು, ಅವರಿಗೆ ಟಿಕೆಟ್ ಸಿಗ್ಬಾರ್ದು ಅಂತ ಹೇಳಿ ಕಾಂಗ್ರೆಸ್ಗೆ ನೀವು ಒತ್ತಾಯ ಮಾಡ್ತಾ ಇದೀರಿ? ಹೌದು ಮೇಡಮ್, ನಾವು ಒತ್ತಾಯ ಮಾಡ್ತಿದ್ದೀವಿ. ಯಾಕೆಂದ್ರೆ ಮೈತ್ರಿ ಧರ್ಮದಲ್ಲಿ ದೇವೇಗೌಡರು ಇದೊಂದನ್ನ ಪಾಲಿಸಬೇಕಾಗಿತ್ತು. ಯಾಕೆಂದ್ರೆ ತುಮಕೂರು ಜಿಲ್ಲೆಗೆ 3 ಎಂಪಿಗಳು ಬರ್ತಾರೆ ಮೇಡಮ್, ಚಿತ್ರದುರ್ಗ ರೂರಲ್, ಬೆಂಗಳೂರು ರೂರಲ್, ಮತ್ತೆ ತುಮಕೂರು. ಈ 3 ಬಿಟ್ಟು ಅವ್ರು ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೋಬಹುದು. ಯಾಕೆಂದ್ರೆ ಅಲ್ಲಿ ಸಂಸದರು 3 ಇರೋದ್ರಿಂದ ಈಗ ಜೆ ಡಿ ಎಸ್ ಅಲ್ಲೂ ಕೂಡ ಅದೇ ಕ್ಷೇತ್ರಗಳಿಗೆ ನಾವು ಎಂಪಿಗೆ ಮೈತ್ರಿ ಕೊಡಿ ಅಂತ ನಾವು ಕೇಳಕ್ ಆಗೋದಿಲ್ಲ. ಹಾಗಾಗಿ ಗೆದ್ದಿರ್ತಕ್ಕಂತ ಕಾಂಗ್ರೆಸ್ ಅಲ್ಲಿ ಈ 3 ಬಿಟ್ಟು ಬೇಕಂದ್ರೆ ಅವರು ಬೇರೆ ಕಡೆ ಹೋಗ್ಲಿ ಮೇಡಮ್. ಈಗ ಹಾಸನಲ್ಲೇ ನಿಂತ್ಕೊಂಡು ಹಾಸನಲ್ಲೇ ಗೆಲ್ಲ ಅವಕಾಶ ಇರೋದ್ರಿಂದ ತುಮಕೂರಿಗೆ ಯಾಕೆ ಬರಬೇಕು ಮೇಡಮ್? ಲಾಸ್ಟ್ ಟೈಮು ಎಲ್ಲಿ ಕಾಂಗ್ರೆಸ್ ಕಡಿಮೆ ಓಟ್ ತಗೊಂಡಿತ್ತು ಯಾವ ತಾಲೂಕಲ್ಲಿ? ಒಂದು ವೇಳೆ ತುಮಕೂರಲ್ಲಿ ನಿಂತ್ರೆ ಕಾಂಗ್ರೆಸ್ನವರ ಸ್ಟ್ಯಾಂಡ್ ಏನು? ನಾವು ಮೇಡಮ್, ನಮ್ಗೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು. ಹೈಕಮಾಂಡ್ ಯಾವ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಕಾರ್ಯಕರ್ತರೆಲ್ಲ ತಲೆ ಬಾಗ್ತೀವಿ. ಅಂದ್ರೆ ಈಗ ದೇವೇಗೌಡರು ನಿಂತ್ರು, ಹಾಗಾದ್ರೆ ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರು ಕೂಡ ನೀವು ಒಪ್ಕೊಳ್ತೀರಿ ಹಾಗಾದ್ರೆ? ಅಂದ್ರೆ ನಮ್ಗೆ ನರೇಂದ್ರ ಮೋದಿ ಬೇಕಾಗಿಲ್ಲ ಮೇಡಮ್ ನಮ್ಗೆ. ಯಾಕೆಂದ್ರೆ ಇವ್ರು ದೇವೇಗೌಡರ ವಿಚಾರದಲ್ಲಿ, ಹೌದು ಮೇಡಮ್, ದೇವೇಗೌಡರ ವಿಚಾರದಲ್ಲಿ ದೇವೇಗೌಡರೇ ನಿಂತ್ರೆ ಹೈಕಮಾಂಡ್ ಏನಾದ್ರು ಅಲ್ಲಿ ನಿಲ್ಲಿ ಅವರು ಅಂತ ಹೇಳಿದ್ರೆ ನೀವೆಲ್ಲ ಒಪ್ಕೊಳ್ತೀರಿ ಹಾಗಾದ್ರೆ? ಕಷ್ಟ ಆಗುತ್ತೆ ಮೇಡಮ್, ಆದ್ರೂ ಏನ್ ಮಾಡ ಇನ್ನು ತೀರ್ಮಾನ ತಗೊಂಡಿಲ್ಲ ಮೇಡಮ್, ಕಷ್ಟ ಆಗುತ್ತೆ ನಮ್ಗೆ ಒಪ್ಪಳಕ್ಕೆ, ಕಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ರಾಜೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.